ಬೆಂಗಳೂರಿನಲ್ಲಿ 17 ದಿನಗಳಲ್ಲಿ 4 ಕೋಟಿ ರೂಪಾಯಿ ದಂಡ ವಸೂಲಿಯನ್ನ ಮಾಡಿದ್ದಾರೆ ಬಿಬಿಎಂಪಿ. ಯಾವುದಕ್ಕೆ ದಂಡ ವಸೂಲಿ? ಬೆಂಗಳೂರಿನಲ್ಲಿ ಮಾಸ್ಕ್ ಹಾಕದ ಇದ್ದಕ್ಕೆ ದಂಡ 3 ಕೋಟಿ 60 ಲಕ್ಷ ರೂಪಾಯಿ. ಮಾಸ್ಕ್ ಹಾಕದಿದ್ದಕ್ಕೆ ದಂಡ 3 ಕೋಟಿ 60 ಲಕ್ಷ ರೂಪಾಯಿ. ಸಾಮಾಜಿಕ ಅಂತರ ಪಾಲಿಸದಿದ್ದಕ್ಕೆ 39 ಲಕ್ಷ ರೂಪಾಯಿ ದಂಡ ವಸೂಲಿಯಾಗಿದೆ. ಬೆಂಗಳೂರಿನಲ್ಲಿ 4 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಬಿಬಿಎಂಪಿ ಅವರು. ಅದು ಯಾವಾಗ? ಅಕ್ಟೋಬರ್ 9 ರಿಂದ ಅಕ್ಟೋಬರ್ 26 ರವರೆಗೆ. ಈ ತಿಂಗಳು ಕೇವಲ 17 ದಿನದಲ್ಲಿ 17 ದಿನದಲ್ಲಿ 4 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳತಕ್ಕಂತ ವಿಚಾರ ಅಲ್ಲ ಇದು. ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಜನ ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕೊರೋನಾವನ್ನ. ಬೆಂಗಳೂರಿನಲ್ಲಿ ಜನ ಅಷ್ಟು ಮಾಸ್ಕ್ ಅನ್ನು ಹಾಕ್ತಾ ಇಲ್ಲ, ಅಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ ಅಂತ ಅರ್ಥ. ಇದರ ಜೊತೆಗೆ ಸರ್ಕಾರಕ್ಕೆ ಆದಾಯ ಬಂದಿದೆ 4 ಕೋಟಿ ರೂಪಾಯಿ, ಅದು ಬೇರೆ ವಿಚಾರ. ಆದರೆ ಮಾರ್ಷಲ್ಸ್ ಮತ್ತು ಪೊಲೀಸರು ಬೀದಿಗಿಳಿದು ಈಗಂತೂ ಎಲ್ಲದಕ್ಕೂ ರೂಲ್ಸ್ ಬಿಡಿ, ಬೈಕ್ ಅನ್ನು ಓಡಿಸಬೇಕಾದ್ರೆ ಒಬ್ಬರೇ ಹೋಗ್ತಾ ಇದ್ರು ಮಾಸ್ಕ್ ಹಾಕಬೇಕು, ಕಾರ್ ಓಡಿಸಬೇಕಾದ್ರೆ ನೀವು ಎಲ್ಲ ವಿಂಡೋ ರೈಸ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಬ್ಬರೇ ಇದ್ರೂ ಮಾಸ್ಕ್ ಹಾಕ್ಬೇಕಂತೆ. ಹಾಕಿಲ್ಲ ಅಂದ್ರೆ ದಂಡ, ಹಾಕಿಲ್ಲ ಅಂದ್ರೆ ದಂಡ. ರೋಡ್ ರೋಡಲ್ಲಿ ಇವಾಗೆಲ್ಲ ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸು, ಹೆಲ್ಮೆಟ್ಟು ಕೇಳ್ತಿಲ್ಲ, ಕಂಡ ತಕ್ಷಣ ಮೊದಲು ಮಾಸ್ಕ್ ನೋಡ್ತಾರೆ, ಮಾಸ್ಕ್ ಇದೆಯಾ ಇಲ್ಲ ಅಂದ್ರೆ ದಂಡ, ಆ ನಂತರ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ ದಂಡ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ. ಮುರಳಿ, ಬಿಬಿಎಂಪಿ ಅವರು 4 ಕೋಟಿ ದಂಡ ವಸೂಲಿ ಮಾಡಿದ್ದಾರೆ ಅಂತ ಅನ್ಕೋಬೇಕೋ, ಖುಷಿ ಪಡಬೇಕೋ? ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಜನ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಬೇಜಾರು ಪಟ್ಕೋಬೇಕು. ಅರವಿಂದ್, ಒಂದು ರೀತಿಯಲ್ಲಿ ಜನರ ನಿರ್ಲಕ್ಷ್ಯವು ಕೂಡ ಹೆಚ್ಚಾಗ್ತಾ ಇದೆ, ಜೊತೆಗೆ ಬಿಬಿಎಂಪಿ ಅವರ ಆಟೋಟೋಪ ಕೂಡ ಹೆಚ್ಚಾಗ್ತಾ ಇರಂತದ್ದು. ಯಾಕಂದ್ರೆ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಕೂಡ ಹೋಟೆಲ್ಗಳ ಮುಂದೆ ಇರ್ಬೋದು, ಜೊತೆಗೆ ಕೆಲವೊಂದು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು, ಅಲ್ಲಿ ಮಾಸ್ಕ್ ಅನ್ನ ತೆಗಿರಬೇಕಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಅಂದ್ರೆ ಮಾರ್ಷಲ್ಗಳು ಏನಿರ್ತಾರೆ, ಮಾರ್ಷಲ್ಗಳು ಹೋಗಿ ಈ ರೀತಿ ಫೈನ್ ಅನ್ನ ಕಲೆಕ್ಟ್ ಮಾಡ್ತಾ ಇದಾರೆ. ಜೊತೆಗೆ ಮಾರ್ಷಲ್ಗಳಿಗೆ ಕೂಡ ಟಾರ್ಗೆಟ್ ಅನ್ನ ಕೊಟ್ಟಿರುವಂತದ್ದು ಒಂದು ರೀತಿಯಲ್ಲಿ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಇದು ಮಾರ್ಷಲ್ಗಳ ವಿಚಾರವಾದ್ರೆ ಮತ್ತು ಸಾರ್ವಜನಿಕರ ಬೇಜವಾಬ್ದಾರಿ ಯಾವ ರೀತಿ ಇದೆ ಅಂದ್ರೆ, ಮಾಸ್ಕ್ ನ ಎಷ್ಟೊತ್ತ ತನಕ ಹಾಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ 10-12 ಗಂಟೆ ಕಾಲ ನಾವು ಹೊರಗಡೆನೆ ಇರ್ತೀವಿ, ರಸ್ತೆಲೇ ಇರ್ತೀವಿ, ಆ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಹಾಕೊಳ್ಳೋದು ಸರಿಯಲ್ಲ, ಜೊತೆಗೆ ನಮ್ಗೆ ಶ್ವಾಸಕೋಶಕ್ಕೂ ತೊಂದರೆ ಆಗುತ್ತೆ, ಜೊತೆಗೆ ಉಸಿರಾಟ ಮಾಡ್ಲಿಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತೇಳಿ ನಿರ್ಲಕ್ಷ್ಯ ವಹಿಸ್ತಾರಂತದ್ದು. ಜೊತೆಗೆ ಮಾರ್ಷಲ್ಗಳು ಅಥವಾ ಪೊಲೀಸರು ಎಲ್ಲರೂ ಕಂಡ್ರೆ ತಕ್ಷಣವೇ ಮಾಸ್ಕ್ ಅನ್ನ ಮೂಗಿನ ಮೇಲೆ ಏರ್ಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ರೀತಿ ಮಾಡ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ದೊಡ್ಡ ಏನೋ ಅವಘಡಕ್ಕೆ ಒಂದು ಎಡೆ ಮಾಡಿಕೊಡ್ತದೆ ಅಂತ ಹೇಳಿ ಹೇಳ್ಬೋದು ಅರವಿಂದ್. ಜೊತೆಗೆ ಈಗ 4 ಕೋಟಿ ಇಷ್ಟು ಹಣ ಏನು ದಂಡೆಯನ್ನು ವಸೂಲಿ ಮಾಡಿದಾರೆ,